ನೋಡಿ ದೋಸೆ ಹೇಗೆ ಬಂದಿದೆ ಅಂತ ಹೇಳಿ. ತುಂಬ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ, ಎಲೆ ಹಾಗೂ ಅದರ ಮಸಾಲೆ ಹೇಗೆ ಮಿಕ್ಸ್ ಆಗಿ ಬಂದಿದೆ ನೋಡಿ. ಈ ಕೆಸುವಿನ ಎಲೆಯಿಂದ ನಾನಿವತ್ತೊಂದು ಡಿಫ್ರೆಂಟ್ ಆದ ರೆಸಿಪಿ ಮಾಡಿ ತೋರಿಸ್ತೇನೆ. ಅದು ಏನಂತ ಹೇಳಿದರೆ ಪತ್ರೊಡೆ ದೋಸೆ. ಹೇಗೆ ಆಗ್ತದೆ ಅಂತ ಹೇಳಿ ನೋಡುವ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಈ ಥರ ನಾರನ್ನು ಮೊದಲಿಗೆ ತೆಗೆದುಕೊಳ್ಬೇಕು. ತೆಳುವಾಗಿ ತೆಗೆದುಕೊಂಡು ಸಾಕಾಗ್ತದೆ. ಕೆಲವೊಮ್ಮೆ ಹೀಗೆ ತೆಗೆದಾಗ ಎಲೆ ಹರಿಯುವ ಚಾನ್ಸಸ್ ಕೂಡ ಇರ್ತದೆ. ಎಲೆ ಹರಿದರೆ ಏನು ಮಂಡೆ ಬಿಸಿ ಮಾಡಿಕೊಳ್ಳಿಕ್ಕಿಲ್ಲ. ಯಾಕಂತ ಹೇಳಿದರೆ ಇದರ ಮೇಲೆ ಮೇಲೆ ತುಂಬ ಎಲೆ ಇಡಲಿಕ್ಕೆ ಉಂಟು. ಮತ್ತು ನೋಡಿ, ಇಷ್ಟು ನಾವು ಬೆನ್ನು ತೆಗೆದರೆ ಸಾಕಾಗ್ತದೆ. ಎಲ್ಲ ಕೆಸುವಿನ ಎಲೆ ಉಂಟಲ್ಲ, ಸೇವಿಸಲಿಕ್ಕೆ ಯೋಗ್ಯ ಆಗಿರೋದಿಲ್ಲ. ಮತ್ತು ಕೆಲವು ಕೆಸುವಿನ ಎಲೆ ತುಂಬ ತುರಿಸ್ತದೆ, ಕೆಲವು ಕೆಸುವಿನ ಎಲೆ ಸ್ವಲ್ಪ ತುರಿಸ್ತದೆ. ಆದರೆ ಕೂಡ ನಾವು ಪತ್ರೊಡೆ ಮಾಡಬೇಕಾದ್ರೆ ತುಂಬ ಉಪ್ಪು ಹುಳಿ ಖಾರ ಎಲ್ಲ ಹಾಕಿ ಮಾಡುವಂಥದ್ದು, ಹಾಗಾಗಿ ಆ ತುರಿಸುವ ಗುಣ ಉಂಟಲ್ಲ, ನಮಗೆ ಗೊತ್ತೇ ಆಗೋದಿಲ್ಲ. ಈ ಮಂಗಳೂರು ಉಡುಪಿ ಕಡೆಯಲ್ಲೆಲ್ಲ ಉಂಟಲ್ಲ, ಈ ಮಳೆಗಾಲದಲ್ಲಿ ಈ ಕೆಸುವಿನ ಎಲೆಯಿಂದ ಏನಾದರೂ ಒಂದು ಐಟಮ್ ಆದರೂ ಮಾಡಿ ತಿಂತಾರೆ. ಯಾಕೆಂದರೆ ಇದು ಅಷ್ಟು ಒಳ್ಳೆಯದು. ಮತ್ತು ಕೆಸುವಿನ ಎಲೆಯಲ್ಲಿ ತುಂಬ ಬಗೆಯ ರೆಸಿಪಿ ಮಾಡ್ಬೋದು ನಮಗೆ. ಪತ್ರೊಡೆ ಅದರಲ್ಲಿ ಮೇನ್ ಐಟಮ್ ಅಂತ ಹೇಳ್ಬೋದು. ನಾವು ಉಂಟಲ್ಲ, ಮೊದಲಿಗೆ ಪತ್ರೊಡೆ ಮಾಡಲಿಕ್ಕೆ ಏನೆಲ್ಲ ಮಸಾಲೆಯನ್ನು ಹುರಿದುಕೊಳ್ಬೇಕಂತೇಳಿ ನೋಡುವ. ಮೊದಲಿಗೆ ನಾನು ಒಂದು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ. ಅದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಉದ್ದಿನಬೇಳೆ, ಅದನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಬೇಕು. ಸ್ವಲ್ಪ ರೆಡ್ ಕಲರ್ ಆಗೋ ತನಕ ಹುರಿದುಕೊಳ್ಬೇಕು. ನೋಡಿ, ಉದ್ದಿನಬೇಳೆ ಸ್ವಲ್ಪ ಕೆಂಪಾದ ಕೂಡಲೇ ಅದಕ್ಕೆ ಎರಡು ಚಮಚ ಆಗುವಷ್ಟು ಕಡಲೆಬೇಳೆಯನ್ನು ಹಾಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಹುರಿದುಕೊಳ್ಳುವ. ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ನಾವು ಹುರಿದುಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರೆ ಅದು ಚೆನ್ನಾಗಿ ಹುರಿಯಿತು ಅಂತ ಹೇಳುವಾಗ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಪರಿಮಳ ಬಂದಾಗ ನಮ್ಮದು ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ಹುರಿದಿದೆ ಅಂತ ಹೇಳಿ ಅರ್ಥ. ಇನ್ನಿದಕ್ಕೆ ನಾವು ಎರಡು ಚಮಚ ಆಗುವಷ್ಟು ಜೀರಿಗೆ, ಹಾಗೆಯೇ ಒಂದು ಮೂರು ಚಮಚ ಆಗುವಷ್ಟು ಕೊತ್ತಂಬರಿ, ಹಾಗೆಯೇ ಒಂದೂವರೆ ಚಮಚ ಆಗುವಷ್ಟು ಮೆಂತೆ, ಇಷ್ಟನ್ನು ಸೇರಿಸಿ ಒಂದ್ಸಲ ಚೆನ್ನಾಗಿ ಬಾಡಿಸಿಕೊಳ್ಳುವ. ಹಾಗೆ ನಾನಿಲ್ಲಿ 9 ರಿಂದ 10 ಬ್ಯಾಡಗಿ ಮೆಣಸನ್ನು ಸೇರಿಸಿಕೊಳ್ತೇನೆ. ಇದು ಖಾರಕ್ಕೆ, ನಿಮಗೆ ಬೇಕಾದರೆ ತುಂಬ ಖಾರ ಬೇಕಂತ ಹೇಳಿ ಆದರೆ ಗುಂಡು ಮೆಣಸನ್ನು ಕೂಡ ಸೇರಿಸಿಕೊಳ್ಬೋದು. ಪತ್ರೊಡೆ ಉಂಟಲ್ಲ, ಸರಿಯಾಗಿ ಖಾರ ಉಪ್ಪು ಹುಳಿ ಹಾಗೆ ಸ್ವೀಟ್ ಎಲ್ಲ ಕೂಡ ಮಿಕ್ಸ್ ಆಗಿ ಮಾಡಿದ್ರೇ ಒಂದು ಒಳ್ಳೆ ಟೇಸ್ಟ್ ಬರೋದು. ಮತ್ತು ಅಷ್ಟು ಕೂಡ ಚೆನ್ನಾಗಿ ಐಟಮ್ಸ್ ಬೀಳ್ಬೇಕು. ಇದಕ್ಕೆ ನಾವು ಹಾಕುವಾಗ ಸ್ವಲ್ಪ ಸ್ವಲ್ಪ ಹಾಕೋದಿಲ್ಲ, ಎಲ್ಲ ಕೂಡ ಜಾಸ್ತಿ ಹಾಕ್ತೇವೆ, ಹುಳಿ ಕೂಡ ಜಾಸ್ತಿ ಹಾಕಿ ಮಾಡುವಂಥದ್ದು. ಹಾಗೆಯೇ ಒಂದು ಚಿವುಟಿಯ ಹಿಂಗನ್ನು ನಾನಿಲ್ಲಿ ಬೆರೆಸಿಕೊಳ್ತೇನೆ. ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಹುರಿದುಕೊಳ್ಬೇಕು. ನಮಗೆ ಬ್ಯಾಡಗಿ ಮೆಣಸು ಸ್ವಲ್ಪ ಉಬ್ಬಿ ಬಂದರೆ ಸಾಕಾಗ್ತದೆ. ಇನ್ನು ನಾವು ಮಸಾಲೆಯನ್ನು ಸಣ್ಣಾಗಿ ರುಬ್ಬಿಕೊಳ್ಳುವ. ಮಸಾಲೆಯನ್ನು ರುಬ್ಬಿಕೊಳ್ಳಲಿಕ್ಕೆ ಮೊದಲಿಗೆ ನೋಡಿ, ನಾನು ಇಲ್ಲಿ 1/2 ಕಡಿ ತೆಂಗಿನಕಾಯನ್ನು ಪೆರೆಸಿಟ್ಟಿದ್ದೇನೆ. ನಿಮ್ಮ ತೆಂಗಿನಕಾಯಿ ಚಿಕ್ಕ ಸೈಜಾದರೆ ಇಡೀ ತೆಂಗಿನಕಾಯನ್ನು ನೀವು ತುರಿದುಕೊಂಡು ತೊಗೊಳ್ಬೇಕು. ಹಾಗೆಯೇ ದೊಡ್ಡ ಸೈಜಲ್ಲಿದ್ದರೆ 1/2 ಕಡಿ ತೆಂಗಿನಕಾಯಿ ಸಾಕಾಗ್ತದೆ. ಹಾಗೆಯೇ ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಳ್ತಾ ಇದ್ದೇನೆ. ನೀವು ಹುಳಿ ಎಷ್ಟು ಹಾಕ್ತೀರಾ ಅಷ್ಟು ಒಳ್ಳೆಯದು, ಅಂದರೆ ಅದು ತುರಿಸುವ ಗುಣ ಈ ಹುಳಿ ಹಾಕೋದ್ರಿಂದ ಕಡಿಮೆ ಆಗ್ತದೆ. ಹಾಗೆಯೇ ಒಂದು ಚಮಚ ಆಗುವಷ್ಟು ಅರಶಿನವನ್ನು ಕೂಡ ಬೆರೆಸಿಕೊಳ್ತೇನೆ. ಹುರಿದಿಟ್ಟಂತಹ ಮಸಾಲೆಯನ್ನು ಇಲ್ಲಿ ರುಬ್ಬಿಕೊಳ್ಳಿಕ್ಕೆ ಹಾಕೊಳ್ತಾ ಇದ್ದೇನೆ. 1/2 ಕಪ್ ಆಗುವಷ್ಟು ನೀರು ಹಾಕಿಕೊಳ್ಳುವ. ಇದು ಯಾಕಂತ ಹೇಳಿದರೆ ನಾವು ತುಂಬ ನೀರು ಹಾಕಲಿಕ್ಕಿಲ್ಲ, ನಮ್ಮ ಪತ್ರೊಡೆಯದ್ದು ಮಿಶ್ರಣ ತುಂಬ ನೀರಾಗಬಾರ್ದು, ಹಾಗೆ ತುಂಬ ಗಟ್ಟಿ ಕೂಡ ಆಗಬಾರ್ದು. ನಾವು ಎಷ್ಟು ಬೇಕೋ ಅಷ್ಟು ಹದಕ್ಕೆ ಆಗುವಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗ್ತದೆ. ಇನ್ನಿದ್ದಕ್ಕೆ ನಾವು ದೊಡ್ಡ ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲವನ್ನು ಬೆರೆಸಿಕೊಳ್ಳುವ. ಇಷ್ಟು ಸಣ್ಣಾಗಿ ರುಬ್ಬಿಕೊಂಡ್ರೆ ಸಾಕಾಗ್ತದೆ. ನೋಡಿ, ಇಷ್ಟು ಗಟ್ಟಿಯಾಗಿ ಕೂಡ ರುಬ್ಬಿಕೊಳ್ಬೇಕು. ತುಂಬ ನೀರಾದರೆ ನಮಗೆ ಎಲೆಯಲ್ಲಿ ಓಡಿಕೊಂಡು ಹೋಗ್ತದೆ, ಅದಕ್ಕೆ ನಾವು ಗಟ್ಟಿಯಾಗಿ ರುಬ್ಬಿಕೊಳ್ಳುವಂಥದ್ದು. ನಾನಿಲ್ಲಿ 2 ಲೋಟ ದೋಸೆ ಅಕ್ಕಿಯನ್ನು 1.5 ಗಂಟೆ ಹೊತ್ತಿಗೆ ನೆನೆಸಿಟ್ಟಿದ್ದೇನೆ. ಅದನ್ನೀಗ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳುವ. ಅದು ಕೂಡ ನೈಸಾಗಿ ನಾವು ರುಬ್ಬಿಕೊಳ್ಬೇಕು. ತುಂಬ ನೀರು ಹಾಕಲಿಕ್ಕಿಲ್ಲ, ನಾವು ಆವಾಗ ಹೇಗೆ ರುಬ್ಬಿಕೊಂಡು ಹಾಗೇ ಸ್ವಲ್ಪ ಗಟ್ಟಿಯಾಗಿ ನೈಸಾಗಿ ರುಬ್ಬಿಕೊಳ್ಬೇಕು.
ರುಬ್ಬಿದ ಮಿಶ್ರಣ ನೋಡಿ ಹೀಗೆ ಆಗಿದೆ. ಇಷ್ಟು ಅದಕ್ಕೆ ನಾನು ರುಬ್ಬಿಕೊಂಡಿದ್ದೇನೆ ಅಕ್ಕಿಯನ್ನು. ಇದು ಸ್ವಲ್ಪ ನೀರಾದರೂ ಕೂಡ ಅಡ್ಡಿಲ್ಲ, ಯಾಕಂದರೆ ಅದು ಮಸಾಲೆ ಜೊತೆಗೆ ನಾವು ಮಿಕ್ಸ್ ಮಾಡುವಾಗ ಸರಿಯಾಗ್ತದೆ. ಇನ್ನಿದ್ದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿಕೊಳ್ಳುವ. ಇದು ನಾವು ಮಸಾಲೆ ಮತ್ತು ಅಕ್ಕಿಯನ್ನು ಒಟ್ಟಿಗೆ ಕೂಡ ರುಬ್ಬಿಕೊಂಡು ಮಾಡ್ಬೋದು. ನಾನಿಲ್ಲಿ ಸಪರೇಟಾಗಿ ರುಬ್ಬಿಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಾವಿಲ್ಲಿ ಪತ್ರೊಡೆ ದೋಸೆ ಮಾಡೋದ್ರಿಂದ ಈ ಹದಕ್ಕೆ ಬರಬೇಕು ನಮಗೆ. ಇಲ್ಲಿ ನಾವು ಎಲೆ ತಗೊಳ್ಳುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ತಗೊಳ್ಬೇಕು. ನೋಡಿ, ಮೊದಲಿಗೆ ಅಡಿಗೆಗೆ ನಾವು ದೊಡ್ಡ ಎಲೆನ ತಗೊಳ್ಬೇಕು. ಈ ಎಲೆನ ತಗೊಳ್ತಾ ಇದ್ದೇನೆ. ಇನ್ನು ಎಂತ ಮಾಡಬೇಕಂತ ಹೇಳಿದರೆ ಈ ಮಸಾಲೆಯನ್ನು ಇದಕ್ಕೆ ಚೆನ್ನಾಗಿ ಹರಡಿಕೊಳ್ಬೇಕು. ಎಲ್ಲ ಕಡೆಗೆ ಬರೋ ಥರ ಇದನ್ನು ಹೀಗೆ ಸವರಿಕೊಳ್ಬೇಕು. ಎಲ್ಲಿ ಕೂಡ ನಮಗೆ ಎಲೆ ಕಾಣಬಾರ್ದು, ಆ ರೀತಿ ನಾವು ಸವರಿಕೊಳ್ಬೇಕು. ನೋಡಿ, ನಾವು ಎರಡನೇ ಎಲೆಯನ್ನು ಹೀಗೆ ಉಲ್ಟ ಮಾಡಿ ಇಡಬೇಕು. ನೋಡಿ, ದೊಡ್ಡ ಸೈಜ್ನ ಎಲೆಗಿಂತ ಸ್ವಲ್ಪ ಚಿಕ್ಕ ಸೈಜ್ನ ಎಲೆಯನ್ನು ಇಟ್ಟಿದ್ದೇನೆ. ಎರಡನೇ ಎಲೆ ಇಡುವಾಗ ಸ್ವಲ್ಪ ಚಿಕ್ಕದಿಡಬೇಕು. ಅದರ ಮೇಲೆ ಕೂಡ ಹೀಗೆ ಬಂದವನ್ನು ಸವರಿಕೊಳ್ಬೇಕು. ತುಂಬ ಬಂದ ಹಾಕಿಕೊಂಡ್ರೆ ನಾವು ರೋಲ್ ಮಾಡಲಿಕ್ಕೆ ಅದು ಕಷ್ಟ ಆಗ್ತದೆ. ಅದಕ್ಕೆ ನಾವು ತಿಡುವಲ್ಲಿ ಬಂದವನ್ನು ಹೀಗೆ ಹರಡಿಕೊಳ್ಳುವಂಥದ್ದು. ಪತ್ರೊಡೆ ನಾರ್ಮಲಾಗಿ ಎಲ್ಲರೂ ಮಾಡ್ತಾರೆ. ನಾನಿವತ್ತು ಪತ್ರೊಡೆ ದೋಸೆಯನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇರುವಂಥದ್ದು. ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ಐದು ಎಲೆಯನ್ನು ಒಂದರ ಮೇಲೆ ಒಂದಿಟ್ಟಿದ್ದೇನೆ. ನೋಡಿ, ಇದರ ಸೈಜ್ ನೋಡಿ, ಒಂದು ದೊಡ್ಡ ಎಲೆ, ಅದರ ನೆಕ್ಸ್ಟ್ ಚಿಕ್ಕ, ಅದರ ಸಣ್ಣ ಎಲೆ, ಅದಕ್ಕಿಂತ ಸಣ್ಣ ಎಲೆ, ಹೀಗೆ ಐದು ಇಟ್ಟಿದ್ದೇನೆ. ಮೊದಲಿಗೆ ನಾವು ಇದನ್ನು ಆ ಕಡೆಯಿಂದ ಮತ್ತು ಈ ಕಡೆಯಿಂದ ಫೋಲ್ಡ್ ಮಾಡಿಕೊಳ್ಬೇಕು. ಫೋಲ್ಡ್ ಮಾಡಿ ಅದರ ಮೇಲೆ ಸ್ವಲ್ಪ ಮಸಾಲೆಯನ್ನು ಹರಡಿಕೊಳ್ಬೇಕು. ಈ ಮಸಾಲೆ ಹೇಗಂತ ಹೇಳಿದರೆ, ನಾವು ಈಗ ಪೇಪರನ್ನು ಫೋಲ್ಡ್ ಮಾಡಿ ಆ ಕಡೆ ಈ ಕಡೆ ಗಮ್ ಹಾಕ್ತೇವೆ ನೋಡಿ, ಆ ಥರ. ಇದು ನಾವು ಫೋಲ್ಡ್ ಮಾಡಿದಾಗ ಚೆನ್ನಾಗಿ ಅಂಟಿಕೊಳ್ಬೇಕು ನೋಡಿ. ಅದಕ್ಕೋಸ್ಕರ ಈ ಥರ ಹೀಗೆ ಫೋಲ್ಡ್ ಮಾಡಿ ಅದರ ಮೇಲೆ ಮಸಾಲೆಯನ್ನು ಹಾಕಿಕೊಳ್ಳುವಂಥದ್ದು. ನಾವು ಹೀಗೆ ರೋಲ್ ಮಾಡಿಕೊಂಡಾಗ ಮಸಾಲೆಯನ್ನು ಹಚ್ಚಬೇಕು. ಹೀಗೆ ಮಸಾಲೆಯನ್ನು ಹರಡಿಕೊಂಡೇ ರೋಲ್ ಮಾಡುವಂಥದ್ದು. ನಮ್ಮದು ಹಿಂದಿನ ಕಾಲದಲ್ಲೆಲ್ಲ ಯಾವ ಥರ ಎಲ್ಲ ಐಟಮನ್ನು ಒಂದು ಕಂಡುಹಿಡಿದಿದ್ದಾರೆ ನೋಡಿ. ಈ ಥರ ಒಂದು ಎಲೆಗೆಲ್ಲ ಹಚ್ಚಿ ಇಲ್ಲದಿದ್ರೆ ಅದು ಅಂಟಿಕೊಳ್ಳೋದಿಲ್ಲ. ಹಾಗಾಗಿ ರೋಲ್ ಮಾಡುವಂಥದ್ದೆಲ್ಲ ಸಿಸ್ಟಮ್ ಎಲ್ಲ ನೋಡಿ ಅಂತೆ. ಆವಾಗಲೇ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆದ ಐಟಮ್ಸ್ ಎಲ್ಲ ಮಾಡ್ತಿದ್ರು. ಮತ್ತು ಇದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ನಮ್ಮದು ಬಾಡಿಯಲ್ಲಿರುವ ಎಲ್ಲ ಕಲ್ಮಶವನ್ನು ಹೊರಗೆ ಹಾಕಲಿಕ್ಕೆ ಈ ಕೆಸುವಿನ ಎಲೆ ಉಂಟಲ್ಲ, ಭಾರಿ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ನೋಡಿ, ಈ ಥರ ರೋಲ್ ರೆಡಿ ಆಯಿತು. ಇದನ್ನು ನಾವು ಟೈಟಾಗಿ ಸುತ್ತಿಕೊಳ್ಳೋದ್ರಿಂದ ಹೀಗೆ ಬಿಟ್ಟುಕೊಳ್ಳೋದಿಲ್ಲ. ನೋಡಿ, ಇದನ್ನು ನಾವು ಒಂದು ಅರ್ಧ ಇಂಚು ಗಾತ್ರದಷ್ಟು ಸಣ್ಣಗೆ ನಾವು ಸ್ಲೈಸ್ ಮಾಡಿಕೊಳ್ಳುವ. ಸ್ಲೈಸ್ ಮಾಡಿಕೊಂಡಾಗೆ ಒಂದು ತಟ್ಟೆಗೆ ಹಾಕುವ. ನೋಡಿ, ಇದು ಫಸ್ಟ್ ರೋಲ್ ನಾವು ಹೀಗೆ ಮಾಡಿಕೊಳ್ಳುವಾಗ ಹೀಗೆ ಬಿಟ್ಕೊಳ್ತದೆ. ಅದನ್ನು ಸ್ವಲ್ಪ ನಾವು ಸುರುಳಿಸುತ್ತಿದ್ರೆ ಆಯಿತು. ಕಾವಲಿ ಚೆನ್ನಾಗಿ ಕಾತಿದೆ, ಅದಕ್ಕೆ ಫುಲ್ ಎಣ್ಣೆಯನ್ನು ಸವರಿಕೊಳ್ಳುವ. ಪತ್ರೊಡೆ ಮಾಡಬೇಕಾದ್ರೆ ಅದು ಕೂಡ ಕಾವಲಿಯಲ್ಲಿ ಇಟ್ಟು ದೋಸೆ ಥರ ಮಾಡಬೇಕಾದ್ರೆ ಎಣ್ಣೆ ಚೆನ್ನಾಗಿ ಹಾಕಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇನ್ನು ನಾವು ರೋಲನ್ನು ಈ ಮಸಾಲೆಯಲ್ಲಿ ಚೆನ್ನಾಗಿ ಅದ್ದಿಕೊಳ್ಬೇಕು. ಎಲೆ ಎಲ್ಲ ಕಾಣದ ರೀತಿಯಲ್ಲಿ ನಾವು ಅದ್ದಿಕೊಳ್ಳುವಂಥದ್ದು. ನಾವು ಹೀಗೆ ಅದ್ದಿಕೊಂಡು ಅದೊಡಿ ಮಸಾಲೆ ಎಲ್ಲ ಚೆನ್ನಾಗಿ ಹೀರಿಕೊಳ್ಬೇಕು. ಇನ್ನು ದೋಸೆ ಕಾವಲಿಯಲ್ಲಿ ಇಡುವಂಥದ್ದು. ಇಲ್ಲಿ ಕೂಡ ಹಾಗೆಯೇ ಗ್ಯಾಪ್ ಎಲ್ಲ ಕಾಣಬಾರ್ದು, ಆ ರೀತಿಯಲ್ಲಿ ನಾವು ಇಡ್ತಾ ಹೋಗಬೇಕು. ಇನ್ನು ಗ್ಯಾಪ್ ಇದ್ದ ಕಡೆಯಲ್ಲಿ ಮಸಾಲೆಯನ್ನು ಫಿಲ್ ಮಾಡಿಕೊಳ್ಳುವ. ಮೀಡಿಯಂ ಫ್ಲೇಮಲ್ಲಿ ನಾವು 5 ನಿಮಿಷಗಳ ಕಾಲ ಹೀಗೆ ಮುಚ್ಚಿಡಬೇಕು. ಇದು ನಾವು ಮುಚ್ಚಿಟ್ಟ ನಂತರ ಎರಡೂ ಸೈಡಲ್ಲಿ ಚೆನ್ನಾಗಿ ಬೇಯಿಸಬೇಕು. ಈಗ ಒಂದು ಸೈಡಲ್ಲಿ ನಾವು 5 ನಿಮಿಷ ಕಾಲ ಮುಚ್ಚಿಟ್ಟರೆ ಅಡಿ ಬೇಯ್ತದೆ, ಹಾಗಿನ ಮೇಲೆ ಕೂಡ ಅಷ್ಟೇ ಟೈಮಲ್ಲಿಟ್ಟು ಬೇಯಿಸಬೇಕು.
ನೋಡಿ ಒಂದು ಸೈಡಲ್ಲಿ ಚೆನ್ನಾಗಿ ಬೆಂದಿದೆ. ಇನ್ನು ನಾವು ತಿರುಗಿಸಿ ಹಾಕುವ. ನೋಡಿ ದೋಸೆ ಹೇಗೆ ಬಂದಿದೆ ಅಂತೇಳಿ, ತುಂಬ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಎಲೆ ಹಾಗೂ ಅದರ ಮಸಾಲೆ ಹೇಗೆ ಮಿಕ್ಸ್ ಆಗಿ ಬಂದಿದೆ ನೋಡಿ. ತುಂಬಾ ಟೇಸ್ಟಾಗಿ ಬಂದಿದೆ. ಹೊಸ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಕೂಡ ಇದನ್ನು ಉಂಟಲ್ಲ ಮನೆಯಲ್ಲಿ, ತಪ್ಪದೆ ಒಂದ್ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಿರ್ತದೆ, ಹಾಗೆಯೇ ಎಲ್ರಿಗೂ ಇಷ್ಟ ಆಗುವಂಥದ್ದು. ಹೀಗೆ ಯಾರಾದರೂ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಮ್ಮದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಹಾಗೆಯೇ ನಮ್ಮದು ಫೇಸ್ಬುಕ್ಕಲ್ಲಿ ಪೇಜ್ ಕೂಡ ಉಂಟು, ಅದನ್ನು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು.